ಎರಡನೇ ಬಾರಿಗೆ ರಾಹುಲ್ ಕೋಲಾರ ಸಮಾವೇಶ ಮುಂದೂಡಿಕೆಯಾಗಿದೆ. ಏಪ್ರಿಲ್ 9ಕ್ಕೆ ನಿಗದಿಯಾಗಿದ್ದ ಸಮಾವೇಶ ಏಪ್ರಿಲ್ 10ಕ್ಕೆ ಶಿಫ್ಟ್ ಆಗಿದೆ. ಇದು ಎರಡನೇ ಬಾರಿಗೆ ರಾಹುಲ್ ಕೋಲಾರ ಸಮಾವೇಶ ಮುಂದೂಡಿಕೆ ಆಗಿರೋದು. ಏಪ್ರಿಲ್ 9ಕ್ಕೆ ನಿಗದಿಯಾಗಿದ್ದ ಸಮಾವೇಶ ಈಗ ಏಪ್ರಿಲ್ 10ಕ್ಕೆ ಶಿಫ್ಟ್ ಆಗಿದೆ. ಕೋಲಾರದಲ್ಲಿ ನಿಗದಿಯಾಗಿದ್ದ ರಾಹುಲ್ ಗಾಂಧಿ ಸಮಾವೇಶ ಈ ಹಿಂದೆ ಏಪ್ರಿಲ್ 5ಕ್ಕೆ ಕೋಲಾರ ಸಮಾವೇಶ ನಿಗದಿಯಾಗಿತ್ತು. ಬಳಿಕ ಏಪ್ರಿಲ್ 9ಕ್ಕೆ ಸಮಾವೇಶವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಮತ್ತೆ ಏಪ್ರಿಲ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸಮಾವೇಶವನ್ನು. ವರುಣ ಜೊತೆಗೆ ಕೋಲಾರದಲ್ಲೂ ಸ್ಪರ್ಧೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಕೋಲಾರ ರಾಹುಲ್ ಸಮಾವೇಶದ ಮೂಲಕ ರಣಕಹಳೆಗೆ ಪ್ಲಾನ್ ಅನ್ನು ರೂಪಿಸಲಾಗಿತ್ತು. ಕೋಲಾರ ಡಿಸಿ ಕಚೇರಿ ಪಕ್ಕದ ಮೈದಾನದಲ್ಲಿ ಸಮಾವೇಶಕ್ಕೆ ಸಹ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈಗ ಎರಡನೇ ಬಾರಿಗೆ ರಾಹುಲ್ ಕೋಲಾರ ಸಮಾವೇಶ ಮುಂದೂಡಿಕೆ ಆಗಿದೆ. ಏಪ್ರಿಲ್ 10ಕ್ಕೆ ಶಿಫ್ಟ್ ಆಗಿದೆ ಸಮಾವೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.